ಸಾಕ್ ನಿಲ್ಸೆ ಆಗಿಲ್ಲ ಎಳೆ ಮಗು ತರ ಅಳ್ತಾ ಇದೆಯಲ್ಲ ಹತ್ತು ಹತ್ತು ಮುಖ ಹ್ಯಾಗ ಮಾಡೋಗಿದೆ ನೋಡು ಜಾಸ್ತಿ ಆದ್ರೆ ಕಣ್ರಪ್ಪ ಎಲ್ಲ ಉದುರೋಗುತ್ತೆ ಅವಳು ನಿಲ್ಸು ಈ ಮನೇಲಿ ಎಷ್ಟು ಋಣ ಇತ್ತೋ ಅಷ್ಟೇ ದಪ್ಪದು ಈಗ ಋಣ ಮುಗೀತು ಅದಕ್ಕೆ ಅಳೋದೆ ಯಾಕೆ ನೀಲು ಯಾಕಮ್ಮ ಅಳ್ತಾ ಇದ್ಯಾ ಯಾಕಮ್ಮ ಸತಿ ಪ್ರೇಮ ನೀನು ಯಾಕೆ ಅಳ್ತಾ ಇದ್ದಾಳೆ ಯಾಕೆ ಯಾರು ಮಾತಾಡ್ತಾ ಇಲ್ಲ ಮಾವಯ್ಯ ಬಚ್ಚೆ ಚಿಕ್ಕಪ್ಪ ಚಿಕ್ಕಮ್ಮ ಅವಳನ್ನ ಅವ್ರ ಜೊತೆನೆ ಕರ್ಕೊಂಡು ಹೊರಟೋದ್ರು ನಾನು ಅವ್ರನ್ನ ತುಂಬಾ ತಡೆದೆ ಮಾವಯ್ಯ ಆದ್ರೆ ಅವ್ರು ಯಾರು ನನ್ನ ಮಾತೇ ಕೇಳಲಿಲ್ಲ ನಮ್ಮ ಬಚ್ಚೆ ಮನೆ ಬಿಟ್ಟು ಹೋಗ್ಬಾರ್ದು ಅಂತಾನು ಕೇಳ್ಕೊಂಡೆ ಕೋಟಿ ದೇವ್ರ ಮೇಲೆ ಆಣೆ ಮಾವಯ್ಯ ನೀವು ಬರೋವರೆಗೂ ದಯವಿಟ್ಟು ಕಾಯಿರಿ ಅಂತ ಎಲ್ರಿಗೂ ಕೈ ಮುಗಿದ್ ಬೇಡ್ಕೊಂಡೆ ಆದ್ರೆ ಅವರೆಲ್ಲ ಆಕಾಶ ತಲೆ ಮೇಲೆ ಇನ್ನೇನ್ ಬಿದ್ದೇ ಹೋಗುತ್ತೇನೋ ಅನ್ನೋ ವಿಚಿತ್ರವಾದ ಆತರದಲ್ಲಿದ್ರು ಅವ್ರಿಗೆ ಯಾರಿಗೂ ನನ್ ಮಾತ್ ಕೇಳೋ ಟೈಮೇ ಇರ್ಲಿಲ್ಲ ನಂಗ್ಯಾಕೋ ಅವ್ರ ಉದ್ದೇಶ ಸರಿ ಇದೆ ಅಂತ ಅನ್ನಿಸ್ತಾನೆ ಇಲ್ಲ ಬಚ್ಚೆಗೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರೇನೋ ಅಂತ ಬಲ್ವಾಗಿ ಅನ್ನಿಸ್ತಿದೆ ನಾನೆಷ್ಟು ಒಂಟಿಯ ಗಲಾಟೆ ಮಾಡಿದೆ ಇವರೆಲ್ಲ ಸಪೋರ್ಟ್ ಮಾಡಿದಿದ್ರೆ ಬಚ್ಚನ ಈ ಮನೆಯಿಂದ ಹೊರಗೋಗಕ್ಕೆ ಬಿಡ್ತಾನೆ ಇರ್ಲಿಲ್ಲ ಬಚ್ಚನೆ ಸಂತೋಷವಾಗಿ ನೆಂಟರ ಜೊತೆ ಹೊರಟಿದ್ಲು ಇನ್ ನಾವು ಅವಳನ್ನ ತಡೆದು ಯಾಕೆ ನಿಷ್ಠರಾಗ್ಬೇಕಳಿ ಅಂದ್ರೆ ಅವಳಗಾದವಳು ತನ್ ಬೇಕಾದ್ರ ಜೊತೆ ಹೊರಟದ್ಲು ನೋಡಿ ಇಲ್ಲ ಅಪ್ಪಯ್ಯ ನಾನು ನಂಬಲ್ಲ ಬಚ್ಚೆ ಈ ಮನೆ ಬಿಟ್ಟು ಹೋಗೋ ತರ ಯಾರು ಅವಳಿಗೆ ಚುಚ್ಚು ಮಾತಾಡಿದ್ದಾರೆ ಇಲ್ದಿದ್ರೆ ನನ್ ಬಚ್ಚೆ ಯಾವತ್ತಿಗೂ ಇಷ್ಟು ದೊಡ್ಡ ನಿರ್ಧಾರನ ತಗೋತಾ ಇರ್ಲಿಲ್ಲ ಏನಪ್ಪ ಶಿಕಾರಿಪುರಕ್ಕೆ ಅಥವಾ ಶಿವಮೊಗ್ಗಕ್ಕೆ ಹೋಗೋ ಬಸ್ ಎಷ್ಟೊತ್ತಿಗೆ ಬರುತ್ತೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಬರುತ್ತೆ ಥ್ಯಾಂಕ್ಸ್ ನೀ ಅರ್ಜೆಂಟಾಗಿ ಊರಿಗೆ ಹೋಗ್ಬೇಕಂತ ಗೊತ್ತಿದ್ರು ಯಾಕೆ ಇಷ್ಟೊಂದು ತಡ ಮಾಡ್ತಿದ್ದೀರಾ ಅಯ್ಯೋ ಬಸ್ ಎಷ್ಟೊತ್ತಿಗಿದೆ ಅಂತ ಕೇಳ್ಕೊಂಬರೋಣ ಅಂತ ಹೋಗಿದ್ದೆ ಅಷ್ಟೇ ಯಾಕೆ ಸರಿ ಕೂಡ್ಲೆ ಬೈಪಾಸಲ್ಲಿ ಬಸ್ ಯಾವ್ದಾರ ಇದೆಯಾ ಅಂತ ಇನ್ನೊಂದ್ಸರಿ ಕೇಳ್ಕೊಂಬರ್ತೀನಿ ನೋಡು ಅಷ್ಟರಲ್ಲಿ ಮಗುಗ್ ನೀವ್ಯಾರು ತೊಂದರೆ ಕೊಡ್ಕೊಡ್ದು ಇಲ್ಲಣ್ಣ ನಾವೇನ್ ಮಾತಾಡ್ಸೋದಿಲ್ಲ ನೀನು ಹೋಗ್ ಬಾ ಆಯ್ತಾಯ್ತು ಯಾಕೆ ಮಗು ಈಗ ಮಂಕಾಗಿದ್ಯಾ ನಿನ್ನವ್ರು ಅಲ್ದೆ ಇರೋರು ನಿನ್ನಿಂದ ದೂರ ಆದ್ರು ನಿನ್ನವರು ಕಡೆಗೆ ನಿನ್ ಹತ್ರ ಬಂದು ನೀನೀಗ ನಿನ್ ಸ್ವಂತ ಮನೆಗ್ ಬರ್ತಿದ್ಯಾ ಹೌದು ಮತ್ತೆ ನಿಮ್ಮ ಅಪ್ಪನ ಪ್ರೀತಿಯ ಮನೆಗ್ ಬರ್ತಿದ್ಯಾ ನಿಮ್ಮ ಅಪ್ಪ ನಿನ್ನ ಬಗ್ಗೆ ಏನೆಲ್ಲ ಕನ್ಸ್ ಕಂಡಿದ್ರು ಅದೆಲ್ಲ ಈಗ ನಿಜ ಆಗುತ್ತೆ ನೋಡು ಮಗಳೇ ಇಷ್ಟೊಂದು ಜನರ ಮಧ್ಯೆ ಹೇಗೆ ಎದ್ದು ಕಾಣ್ತಿದ್ಯಾ ಅಂತ
ನೀನ್ ಇಷ್ಟೊಂದ್ ಸುಂದ್ರಿ ಅಂತ ನನ್ಗೆ ಈಗ್ಲೇ ಗೊತ್ತಾಗಿದ್ದು. ಪುಟಿ, ಈ ಸೌಂದರ್ಯನ ಇಟ್ಕೊಂಡು ಬ್ಯಾಂಕು ಅದು ಇದು ಅಂತ ರಸ್ತೆಯಲ್ಲಿ ಓಡಾಡಿದ್ರೆ ನಂಗೆ ತುಂಬಾನೇ ಭಯ ಆಗುತ್ತೆ. ಅದಕ್ಕೆ ಆ ಚೆಕ್ನ ನನಗೆ ಕೊಟ್ಬಿಡು, ನಾನೇ ಜಾಯಿಂಟ್ ಅಕೌಂಟ್ ಓಪನ್ ಮಾಡಿಸಿ ನಿನ್ನ ಪರವಾಗಿ ಎಲ್ಲ ಖಾತೆ ಕೆಲಸಗಳನ್ನು ನಾನೇ ಮಾಡ್ತೀನಿ, ಸರಿನಾ? ನಿಮಗೇನು ಸರಿ ತೋಚುತ್ತೆ ಅದನ್ನು ಮಾಡಿ ಚಿಕ್ಕಮ್ಮ. ಅಷ್ಟು ನಂಬಿಕೆ ನಮ್ಮ ಮೇಲಿಟ್ಟಿದೆಯಲ್ಲ ಪುಟಿ, ನಮಗಷ್ಟು ಸಾಕು. ಒಂದು ಕೆಲಸ ಮಾಡು, ನಿನ್ನ ಎಲ್ಲ ವ್ಯವಹಾರಗಳನ್ನ ನಿನ್ನ ಚಿಕ್ಕಪ್ಪ ಮಾಡಲಿ ಅಂತ ಒಂದು ಅಥಾರಿಟಿ ಲೆಟ್ರ್ ಬರ್ಕೊಡು, ಆಮೇಲೆ ನೀನು ಹಾಯಾಗಿ ರಾಣಿ ಥರ ಮನೇಲಿರಬಹುದು. ಶುಭ ಕಾರ್ಯಕ್ಕೆ ತಡ ಯಾಕೆ? ರಾಜಕುಮಾರಿ ಪಟ್ಟ ಕಟ್ಟಾಯ್ತು, ಈಗ್ಲೇ ಸೈನ್ ಮಾಡ್ಬಿಡು. ಸೈನ್ ಮಾಡಿ ತಲೆ ತೊಳ್ಕೋ, ತಗು ಪೆನ್ನು. ಹೌದು ಪಚ್ಚೆ, ನೋಡಮ್ಮ ಈ ಪೇಪರ್ಗೆ ಸೈನ್ ಮಾಡಿದ ಕೂಡ್ಲೇ ಈ ಊರಿನ ಋಣ ಸಂಬಂಧ ಎಲ್ಲ ಮುಗ್ದೋಗ್ಬಿಡ್ತಮ್ಮ. ತಗೋ ಪುಟ್ಟ, ಸೈನ್ ಮಾಡು ತಗೋ. ನೀನ್ ಸೈನ್ ಮಾಡೋದಕ್ಕೆ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೀನಿ ಗೊತ್ತಾ ಪುಟ್ಟ? ನಮ್ಮ ಮಿನಿಸ್ಟರ್ ಇದಾರಲ್ಲ, ಅವ್ರು ನನ್ನನ್ನು ನಿಂತ ಹೆಜ್ಜೆಲಿ ಯಾವಾಗ ಅಂದ್ರೆ ಅವಾಗ ವಾಪಸ್ ಕರೆದ್ಬಿಡ್ತಾರೆ. ನನಗೆ ನಾಳೆ ಸಂಜೆವರೆಗೂ ಟೈಮ್ ಇದೆ, ಅಷ್ಟೊಳಗೆ ಇದನ್ನೆಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ ಮಾಡಿದ್ದೀನಿ. ಪಾಪ ರೀ ಮಗು, ಒಂದು ಅರ್ಧ ದಿನದ ಕೆಲಸ ಮುಗಿಸ್ಬಿಟ್ಟು ಹೋಗ್ರಿ. ಈಗ ಇವ್ಳು ಸೈನ್ ಮಾಡಿಕೊಟ್ರೆ ನೇರವಾಗಿ ನೀವು ಬ್ಯಾಂಕ್ ಹೋಗ್ತಿರ್ತಾನೆ. ಬೇಗ ಸೈನ್ ಮಾಡಮ್ಮ, ಸೈನ್ ಮಾಡು ಪುಟ್ಟ, ಸೈನ್ ಮಾಡು ಚಿನ್ನ, ಬೇಗ ಬೇಗ ಮಾಡಮ್ಮ. ಮಾಡೋ ಪುಟ್ಟ ಸೈನು. ಚಿಕ್ಕಪ್ಪ, ನಮ್ ಬ್ಯಾಂಕ್ ಇರೋ ಶಿಕಾರಿಪುರದಲ್ಲಿ, ನೀವು ಹೋಗ್ತಿರೋ ಶಿವಮೊಗ್ಗಕ್ಕಲ್ವಾ? ಶಿವಮೊಗ್ಗಕ್ಕೆ ಹೋಗ್ಲೇಬೇಕು, ಆದ್ರೆ ಅದಕ್ ಮೊದ್ಲು ಮಗಳು ಕೆಲ್ಸನೂ ಆಗ್ಬೇಕಲ್ವಾ? ಸದ್ಯಕ್ಕೆ ನಾನು ಮಿನಿಸ್ಟರ್ಗೆ ಗೋಲಿ ಹೊಡಿತೀನಿ, ನೀನ್ ಸೈನ್ ಮಾಡು ಪುಟ್ಟ, ಮಾಡಮ್ಮ. ಬೇಗ ಪುಟ್ಟ ಸೈನ್ ಮಾಡು, ಬಸ್ ಬಂದ್ಬಿಡುತ್ತೆ. ಇಲ್ಲಿ ಇಲ್ಲಿ ಮಾಡು ಪುಟ್ಟ, ಇಲ್ಲಿ. ವೆರಿ ಗುಡ್ ಪುಟ್ಟ, ಇನ್ನೊಂದು ಪೇಪರ್ ಇಲ್ಲಿ ಇಲ್ಲಿ. ಹಣೆ ಮೇಲೆ ದುರಾದೃಷ್ಟದ ಜೊತೆ ಅಗ್ರಿಮೆಂಟ್ ಸೈನ್ ಹಾಕಿ ಹಣೆ ಬರಹ ಹಾಕೋತಿದ್ಯಾ? ಹಣೆ ಬರಹದ ಮೇಲೆ ಇನ್ನೂ ಹಾಕ್ಬಿಟ್ಟಿಯಾ? ಥ್ಯಾಂಕ್ ಯು. ನಡೀರಿ, ಬಸ್ ಬಂತು, ಹೋಗೋಣ. ಪಚ್ಚೆ, ಬಚ್ಚೆ ಎಲ್ಲಿಗೂ ಹೋಗೋದಿಲ್ಲ. ಬಚ್ಚೆ ವಿಷಯ ಮಾತಾಡೋದಕ್ಕೆ
ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ. ನನ್ನ ಅಧಿಕಾರದ ಮೇಲೆ ಪ್ರಶ್ನೆ ಮಾಡೋ ಅಧಿಕಾರ ನಿಮಗೆ ಯಾರು ಕೊಟ್ಟಿದ್ದಾರೆ ಅನ್ನೋದನ್ನ ಮೊದಲು ಹೇಳಿ. ಪ್ರಸಾದ್, ನಾನು ಏನು ಯಾರ ಹತ್ರ ಕೆಲಸ ಮಾಡ್ತೀನಿ ಅನ್ನೋದು ನಿಮ್ಗಿನ್ನೂ ಗೊತ್ತಿಲ್ಲ. ನನ್ನ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡೋದಿಲ್ಲ. ನೀವು ಮಾಡಿರೋ ಹಾಳು ಕೆಲಸ ಪೇಪರಲ್ಲಿ ಬಂದು ನಿಮ್ಮ ಮಾನ ಮರ್ಯಾದೆ ಹರಾಜಾಗೋಕ್ಕೂ ಮೊದಲು ನಾನು ಇದನ್ನ ಹರಿದಾಕಿದ್ನಲ್ಲ, ಅದಕ್ಕೆ ನನಗೆ ಥ್ಯಾಂಕ್ಸ್ ಹೇಳಿ. ನೀವು ರಾಜಕೀಯದ ಹೆಸರಲ್ಲಿ ಅಮಾಯಕರನ್ನ ಬಡವರನ್ನ ಲೂಟಿ ಮಾಡ್ತಿರೋ ವಿಷಯ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡು ಆಸ್ತಿ ಆಸೆಗೋಸ್ಕರ ಅಣ್ಣನ ಮಗಳನ್ನೇ ದೋಚಕ್ಕೆ ಹೊರಟಿದಿರಲ್ಲ, ನಾಚಿಕೆ ಆಗ್ಬೇಕು. ನೀವು ನಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಪಚ್ಚೆ ದುಡ್ಡು ನಮಗ್ ಮುಖ್ಯ ಅಲ್ಲ. ಸತ್ಯ ಹರಿಶ್ಚಂದ್ರ ಅನ್ಕೊಂಡಿದ್ದಾರ? ಪಚ್ಚೆ ಹತ್ರ ದುಡ್ಡಿರೋದಕ್ಕೆ ಈಗ ಇವರು ರಕ್ಷಣೆ ಕೊಡಕ್ ಬಂದಿರೋದು. ಕಾಮಾಲೆ ರೋಗದವರಿಗೆ ಪ್ರಪಂಚ ಎಲ್ಲ ಹಳದಿಯಾಗಿ ಕಾಣತ್ತಂತೆ. 17 ವರ್ಷಗಳಿಂದ ಯಾವ ಲಾಭದ ಆಸೆನೂ ಇಲ್ಲದೆ ನನ್ನ ಸರ್ವಸ್ವವನ್ನು ದಾರೆ ಎರೆದು ನನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಸಾಕಿದ್ದೀನಿ. ನೀವು ಹೇಗೆ ನೋಡ್ಕೊಂಡ್ರೆ ನಮಗೇನು? ಪಚ್ಚೆ ಈಗ ನಮ್ಮ ಮಗಳು, ನಮ್ಮ ರಕ್ತ ಸಂಬಂಧಿ. ನೀವು ಯಾವ ರಕ್ತ ಸಂಬಂಧದ ಬಗ್ಗೆ ಮಾತಾಡ್ತಿದ್ದೀರಿ? ಬಹಳ ವರ್ಷಗಳ ಹಿಂದೆನೆ ಆ ರಕ್ತ ಹರಿಯೋದು ನಿಂತು ನೀರಾಗಿತ್ತು. ಅದೇ ಹರಿ ಬಡತನದಲ್ಲಿದ್ದಾಗ ನೀವೆಲ್ಲ ಎಲ್ಲಿದ್ದಿರಿ, ಏನು ಮಾಡ್ತಾ ಇದ್ರಿ ಅಂತ ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡ್ರ. ಸುಮತಿ ಸತ್ತಾಗ ಸಣ್ಣ ಮಗುನ ಯಾರಾದ್ರೂ ನೋಡ್ಕೊಳ್ಳಿ, ಕೇವಲ 2 ತುತ್ತು ಊಟ ಹಾಕಿ ಅಂತ ಹರಿ ನಿಮ್ಮನ್ನ ಕೇಳ್ಕೊಂಡಾಗ ಅವನನ್ನ ಒದ್ದು ಆಚೆಗೆ ನೂಕದವ್ರು ನೀವು. 17 ವರ್ಷಗಳ ಹಿಂದಿನ ವಿಷಯ ಆಗಿರ್ಲಿ, ಈಗಿನ ಕತೆ ಹೇಳಿ. ಸತ್ತವನು ನಿಮ್ಮ ತಮ್ಮ, ಅಸ್ಥಿ ವಿಸರ್ಜನೆ ಮಾಡಬೇಕಾಗಿದ್ದು ನಿಮ್ಮ ಕರ್ತವ್ಯ ಆಗಿತ್ತು. ಆದ್ರೂ ನನ್ನ ಜೊತೆ ನೀವು ಅಸ್ಥಿ ವಿಸರ್ಜನೆ ಮಾಡೋದಕ್ಕೆ ಬರಲಿಲ್ಲ, ಯಾಕೆ ಅಂತ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ರ. ನಾನಿಲ್ದೇ ಇರೋ ಸಂದರ್ಭ ನೋಡಿ ಪಚ್ಚೆನ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗಿ ಅವಳ ದುಡ್ಡನ್ನು ಲಪಡಾಯಿಸೋದೇ ನಿಮ್ಮ ಉದ್ದೇಶ ಆಗಿತ್ತು. ಸಾಕು ಸಾಕು, ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ಓಹೋ, ನಿಮಗಿಂತ ಮೊದಲೇ ನಾನು ನಿಮ್ಮನ್ನ ನೀಚ ಮೋಸ್ಗಾರ ಅಂತ ಕರೆದು ಜನ ಸೇರಿಸ್ತೀನಿ. ಕರೀಲ, ಗಲಾಟೆ ಮಾಡ್ಲ, ಅಗ್ರಿಮೆಂಟ್ ಪೇಪರ್ನ ಪತ್ರಿಕೆಗಳಿಗೆ ಕೊಡ್ಲ. ಇಷ್ಟೆಲ್ಲ ಆದ್ಮೇಲೂ ಅದ್ ಹೇಗ್ ನೀವೆಲ್ಲ ನಾಚಿಕೆ ಇಲ್ಲದೆ ಇಲ್ಲಿ ಇನ್ನು ನಿಂತಿದ್ದೀರೋ? ಬಂಡಿ ಜನಗಳು, ಹೋಗಿ ಮೊದ್ಲು ಇಲ್ಲಿಂದ. ಪಚ್ಚೆ ನಮ್ಮ ಮಗಳು, ನಾವು ಅವಳನ್ನ ಕರ್ಕೊಂಡು ಹೋಗೇ ಹೋಗ್ತೀವಿ. 17 ವರ್ಷಗಳ ಹಿಂದೆ ಈ ಮಾತನ್ನ ನೀವು ಹೇಳಿದ್ದಿದ್ರೆ ಧಾರಾಳವಾಗಿ ನಾನು ಒಪ್ತಾ ಇದ್ದೆ. ಆಗ ನೀವು ಈ ಭರವಸೆ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಹರಿ ಪಚ್ಚೆನ ನನಗೊಪ್ಸೋದ. ಹರಿ ಯಾವಾಗ್ಲೂ ಹೇಳ್ತಾ ಇದ್ದ, ನನ್ನ ಶತ್ರುಗಳಿಂದ ನನ್ನ ನಾನು ಕಾಪಾಡ್ಕೋತೀನಿ, ನನ್ನ ಸ್ವಂತದವರಿಂದ ನನ್ನನ್ನು ಕಾಪಾಡಪ್ಪ ಅಂತ. ನೀವೆಂತ ನೀಚಿರು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಪ್ರೀತಿ ನಂಬಿಕೆ ಎಲ್ಲ ಕಾಲಕ್ಕೂ ಬಾಳತ್ತೆ, ನೀವು ತಲೆ ಎತ್ತಿ ಬಾಳೋ ಹಾಗೆ ಮಾಡತ್ತೆ. ಅದೇ ಮೋಸ ಅನ್ಯಾಯ ಆ ಕ್ಷಣಕ್ಕೆ ಬಾಳತ್ತೆ, ಜೀವನ ಪೂರ್ತಿ ನಿಮ್ಮ ತಲೆನ ಬೆಲೆನ ತಗ್ಸುತ್ತೆ. ಇದನ್ನ ನೀವು ಅರ್ಥ ಮಾಡ್ಕೊಂಡಾಗ ಮನುಷ್ಯರಾಗಿ ಬದುಕ್ತೀರಾ. ಪಚ್ಚೆ, ನಿನ್ನ ಅಪ್ಪ ಹರಿ ನನ್ನ ಮೇಲಿಟ್ಟಿದ್ದ ನಂಬಿಕೆನ ನನ್ನ ಜೀವ ಇರೋವರೆಗೂ ಉಳಿಸ್ಕೋತೀನಿ ಮಗ. ನಡಿ ಮಗ.
ನಿನ್ನ ಹತ್ರ ನಾನು ಕೋಪ ಮಾಡ್ಕೊಂಡಿಲ್ಲ ಮಗ. ನಾನು ನಿನ್ನ ಹತ್ರ ಯಾವ ಪ್ರಶ್ನೆನೂ ಕೇಳೋದಿಲ್ಲ. ಯಾಕೆಂದ್ರೆ ಎಲ್ಲ ಪ್ರಶ್ನೆಗೂ ನನಗೆ ಉತ್ತರ ಗೊತ್ತಿದೆಯಮ್ಮ. ಮಗ, ಈ ಸತ್ಯ ಅನ್ನೋದು ಯಾವಾಗಲೂ ಕಹಿ ಆಗಿರುತ್ತೆ. ನಾವು ಮತ್ತೆ ಮತ್ತೆ ಸತ್ಯ ಹೇಳೋದು ಅಂದರೆ ಆ ಕಹಿನ ಮತ್ತೆ ಮತ್ತೆ ನಾವು ಅನುಭವಿಸಿದಾಗೆ. ಅದರಿಂದ ಏನು ಪ್ರಯೋಜನ ಇಲ್ಲ ಮಗ. ಒಂದೇ ಒಂದು ವಿಷಯನ ಚೆನ್ನಾಗಿ ಜ್ಞಾಪಕದಲ್ಲಿಟ್ಕೋ ಮಗ. ನನ್ನ ಜೀವನದಲ್ಲಿ ಎಲ್ಲರಿಗಿಂತ ಮುಖ್ಯವಾದವಳು ನೀನೆ. ಈ ಅಪ್ಪ ಈ ಮಗಳನ್ನ ಬಿಟ್ಟಿರೋಕ್ ಸಾಧ್ಯ ಇಲ್ಲಮ್ಮ. ಪ್ರಾಣ ಇಟ್ಕೊಂಡಿರೋ ಅಪ್ಪನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ಮಗಳು ಬಿಟ್ಟಿರೋಕ್ ಸಾಧ್ಯನಾ? ಮನೆ ಬಿಟ್ಟು ಹೋಗಕ್ ಸಾಧ್ಯನಾ? ನೀನು ನಿನ್ನ ಮಾವನ ಮನೇಲಿ ಇದೀನಿ ಅಂತ ಅನ್ಕೊಂಡಿದ್ರೆ ನೀನ್ ಮನೆ ಬಿಟ್ಟು ಹೋಗ್ಬೋದು. ಆದ್ರೆ ನಾನು ನೀನ್ ನಿನ್ನ ಅಪ್ಪನ ಮನೆಯಲ್ಲಿದೆಯಾ ಅಂತ ಅನ್ಕೊಂಡಿದ್ದೀನಮ್ಮ. ಹರಿಪ್ರಸಾದನ ಜಾಗ ತುಂಬೋದಕ್ಕೆ ನನ್ನ ಈ ಜನ್ಮದಲ್ಲಿ ಸಾಧ್ಯ ಇಲ್ಲಮ್ಮ. ಆದ್ರೆ ನಿನ್ನ ನನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನಾನು ನೋಡ್ಕೊಂಡಿದ್ದೀನಿ. ಅದೇ ರೀತಿ ನೀನ್ ನನ್ನನ್ನ ಸ್ವಂತ ಅಪ್ಪ ಅಂತ ಅನ್ಕೊಳಕ್ ಸಾಧ್ಯನಾ ಮಗಳೇ? ಮಾವಯ್ಯ, ಮನೆಯಲ್ಲಿ ಎಲ್ಲರ ಬುದ್ಧಿನೂ ಮಣ್ಣು ತಿನ್ನಕ್ ಹೋಗಿದೆ. ಸತ್ಯ, ಇಷ್ಟು ಕಷ್ಟಪಟ್ಟು ಇಷ್ಟು ವರ್ಷ ಕಲ್ತಿದ್ದ ಬುದ್ಧಿ ಎಲ್ಲ ಖರ್ಚು ಮಾಡಿ ನನ್ನ ಮಗಳನ್ನೇ ಮದುವೆ ಆಗಿರ್ಬೇಕು, ನನ್ನ ಮೊಮ್ಮಗಳಿಲ್ಲಿ ರಾಣಿ ತರ ಮೆರಿಬೇಕು ಅಂತ ಲೆಕ್ಕಾಚಾರ ಹಾಕಿ ಆ ಬಚ್ಚೆಗೂ ಅರ್ಥ ಮಾಡಿಸಿ ಅಂತೂ ಇಂತೂ ಇಲ್ಲಿಂದ ಓಡಿಸ್ಬಿಟ್ನಲ್ಲ ಅಂತ ಸಮಾಧಾನ ಮಾಡ್ಕೊಳ್ಳೋಷ್ರಲ್ಲಿ ಅದೆಲ್ಲಿಂದ ಬಂದಮ್ಮ ನಿನ್ ಗಂಡ ಒಂಟೆ ಕಾಲು ಕೊಕ್ಕರೆ ತರ ಓಡ್ಬಿಟ್ನಲ್ಲ ಮುದ್ದು ಮಗಳನ್ನ ಕರ್ಕೊಂಬರಕ್ಕೆ? ಸಾಕಮ್ಮ, ನೀನು ನನ್ನ ತಲೆ ತಿನ್ಬೇಡ. ನೇರವಾಗಿ ಮಾತಾಡಿದ್ರೆ ಮೂಗಿಂತದಿಲ್ಲೇ ಕೊಪ್ಪ, ಸತ್ಯ ಮಾತಾಡಿದ್ರಂತೂ ಸಹಿಸಕ್ಕೆ ಆಗಲ್ಲ ಅಲ್ವಾ? ಮತ್ತೆ ಪಾಪ ಅತ್ತೆ, ಪಚ್ಚೆನ ಸ್ವಂತ ಮಗಳ ತರ ಸಾಕಿದ್ದಾರೆ, ಈಗ ಅವಳು ಕಂಡ್ಕೊಂಡವ್ರ ಜೊತೆ ಹೊರಟೋದ್ರೆ ಕೋಪನೂ ಬರತ್ತೆ ಬೇಜಾರು ಆಗತ್ತೆ. ಹಾ, 17 ವರ್ಷದಿಂದ ಪಚ್ಚೆ ಈ ಮನೇಲಿದ್ದಾಳೆ, ಮುಂದೇನು ಇರ್ತಾಳೆ ಅಲ್ವಾ ಅಜ್ಜಿ? ನಾನೇನೋ ಮಾತಾಡ್ತಿದ್ರೆ ಇದೊಂದು ಒಟ್ಟುಕೊಟ್ಟುತ್ತೆ. ಕನಕ, ನೀನಿನ್ನು ಸಣ್ಣವಳು, ದೊಡ್ಡವ್ರ ವಿಷಯದಲ್ಲಿ ಮೂಗ್ ತೂರಿಸ್ತಿದ್ರೆ ಒಳ್ಳೇದು. ನಾನು ಮಾತಾಡೋದು ಮೂಗಲಲ್ಲ, ಬಾಯಲ್ಲಿ. ಹೋಗೆ ಇಲ್ಲಿಂದ, ಯಾವಾಗ್ಲೂ ಸೇರಕ್ ಸವ ಸೇರು ಅಂತ ಉತ್ತರ ಕೊಡ್ತಾನೆ ಇರ್ತಾಳೆ. ಅಯ್ಯೋ.